ಧನುಸ್ ರಾಶಿ ಮನಸ್ಸಿಗೆ ಸಮಾಧಾನವಾಗತಕ್ಕಂತಹ ಕೆಲಸಗಳಾಗತ್ತೆ ಅದು ಸ್ವಾಭಾವಿಕವಾಗಿ ನಿಮಗೆ ಆನಂದವನ್ನು ತರುವಂಥದ್ದು ಮನಸ್ಸು ಏನೋ ಒಂದು ರೀತಿಯ ಹರ್ಷವನ್ನು ಹೊಂದತಕ್ಕಂಥದ್ದಾಗತ್ತೆ ಕುತಂತ್ರವನ್ನು ಮಾಡಬೇಡಿ ಅಪಮಾನವಾಗುತ್ತೆ ಯಾವುದೋ ಸಂದರ್ಭ ಸಿಕ್ತು ಅಂತ ಹೇಳಿ ಯಾವುದೋ ಕುತಂತ್ರದಿಂದ ನಿಮ್ಮ ಗುರಿ ಸಾಧನೆಯನ್ನು ಮಾಡಲಿಕ್ಕೆ ಸ್ವಾರ್ಥವನ್ನು ಅದರಿಂದ ಆಗತಕ್ಕಂತಹ ಉಪಯೋಗವನ್ನು ಸ್ವಾರ್ಥಕ್ಕೆ ಬಳಸೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ ಅಪಮಾನವಾಗುವಂಥದ್ದಿದೆ ಸಮಯದ ಪ್ರಜ್ಞೆ ಇದ್ದರೆ ಬಹಳ ಒಳ್ಳೆಯದು ಯಾಕೆ ಅಂತಂದರೆ ಸಮಯ ಮೀರಿ ಹೋಯಿತು ಅಂತಾದರೆ ಅಲ್ಲಿ ಅದೃಷ್ಟ ದುರಾದೃಷ್ಟವಾಗಬಹುದು ಸುಖ ಕಷ್ಟವಾಗ್ಬೋದು ಸಮಸ್ಯೆಗಳು ಸವಾಲಾಗಬಹುದು ಹಾಗೆ ಬೇರೆ 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 ರೀತಿಯಲ್ಲಿ ಆಗಬೇಕಾದಂತಹ ಕೆಲಸಗಳು ವಿರುದ್ಧವಾದಂತಹ ಮಾರ್ಗವನ್ನು ಪರಿವರ್ತನೆಯನ್ನು ಹೊಂದಬಹುದಾಗಿರುತ್ತೆ ಉತ್ತಮವಾದಂತಹ ಆಹಾರ ಅದರಿಂದ ಸಂತೋಷ ನೆಮ್ಮದಿ ಇರತಕ್ಕಂತಹ ದಿವಸ ಅದನ್ನು ಹಾಳು ಮಾಡಿಕೊಳ್ಬೇಡಿ ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗವನ್ನು ಮಾಡಿಕೊಳ್ಳಿ ಸದಾಕಾಲ ಸಂತೋಷವನ್ನು ಆನಂದವನ್ನು ಹೊಂದುತ್ತಾ ಇರಿ ಅಂತಕ್ಕಂಥದ್ದು ಜೊತೆಗೆ ಸೋಮಾರಿತನವನ್ನು ದೂರ ಮಾಡಿಕೊಳ್ಳಿ ಆಲಸ್ಯ ಮನುಷ್ಯನನ್ನು ಪೂರ್ಣವಾಗಿ ನುಂಗಿಬಿಡುತ್ತೆ ಹಾಗಾಗಿ ಆಲಸ್ಯವನ್ನು ದೂರ ಮಾಡಿಕೊಳ್ಳಿ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ ಅದರಿಂದ ನಿಮ್ಮ ವೈಯಕ್ತಿಕವಾದಂತಹ ಜೀವನ ಮಟ್ಟ ಕುಸಿತವನ್ನು ಕಾಣುತ್ತೆ ಇದರ ಆಲೋಚನೆ ನಿಮಗಿರಬೇಕಾಗತ್ತೆ ಗುರುದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ನಿಮ್ಮ ಸಾಮರ್ಥ್ಯ ಕುಟುಂಬದ ಸದಸ್ಯರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವನ್ನು ಮಾಡಿಕೊಡುತ್ತೆ ನಿಮಗಿರತಕ್ಕಂತಹ ಒಂದು ಯೋಗ್ಯತೆ ಜಾಣ್ಮೆ ಬುದ್ಧಿವಂತಿಕೆ ಎಲ್ಲವೂ ಕೂಡ ಮನೆಯವರಿಗೆಲ್ಲ ಅನುಕೂಲತೆಯನ್ನು ತರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಅಪರಿಚಿತರು ಮೋಸ ಮಾಡ್ತಾರೆ ಯಾರೂ ನಿಮಗೆ ಪರಿಚಿತರಾಗಿರೋದಿಲ್ಲ ಅವರು ಬಂದು ಏನೋ ವಿಷಯಗಳನ್ನು ಹೇಳ್ತಾರೆ ನಿಮ್ಮಿಂದ ಏನೋ ಪಡ್ಕೊಳ್ತಾರೆ ಅದು ನಿಮಗೆ ಮೋಸ ಅಥವಾ ವಂಚನೆಯನ್ನು ಮಾಡೋದಕ್ಕೋಸ್ಕರವಾಗಿಯೇ ಅವರು ಬಂದಿರ್ತಾರೆ ಅಂತ ಅರ್ಥ ಭೌತಿಕವಾದಂತಹ ಸುಖಗಳಿಗೆ ನೀವು ಆಕರ್ಷಿತರಾಗಿ ಮೂಲ ಉದ್ದೇಶವನ್ನು ಮರೆತು ಬಿಡ್ತೀರಿ ಯಾವ ಕೆಲಸವನ್ನು ಅಗತ್ಯವಾಗಿ ಮಾಡಬೇಕೋ ಆ ವಿಷಯವನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ಯಾವುದು ಸಂತೋಷವನ್ನು ಕೊಡುತ್ತೋ ಮನೋರಂಜನೆಗೆ ಅನುಕೂಲ ಅವಕಾಶಗಳಿದೆಯೋ ಆ ರೀತಿಯಲ್ಲೇ ನೀವು ನಡ್ಕೊಳ್ತಕ್ಕಂಥದ್ದು ಇಲ್ಲಿ ಕಾಣುತ್ತೆ ಮನೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಅಂತಕ್ಕಂತಹದ್ದು ಬಹಳ ದೂರವಾಗಿದೆ ಎಲ್ಲರನ್ನೂ ಕೂಡ ಒಟ್ಟು ಸೇರಿಸಿ ಎಲ್ಲರ ಮನಸ್ಸು ಒಂದೇ ರೀತಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಸಹಾಯ ಸಹಕಾರವನ್ನು ಪರಸ್ಪರ ಬೆಂಬಲವನ್ನು ನೀಡುವಂತೆ ನಿಮ್ಮ ಪ್ರಯತ್ನ ಇರಬೇಕು ನಿಮ್ಮ ವೃತ್ತಿಯಲ್ಲಿ ಗೌರವವನ್ನು ಹೆಚ್ಚಿಸ್ಕೊಳ್ಬೇಕು ಯಾವ ವೃತ್ತಿಯನ್ನು ಮಾಡ್ತೀರೋ ಅದರ ಬಗ್ಗೆ ನಿಮಗೆ ಪರಿಪೂರ್ಣವಾದಂತಹ ಪೂಜ್ಯ ಭಾವನೆ ಇರಬೇಕು ಜೊತೆಗೆ ಪ್ರಾಮಾಣಿಕವಾಗಿ ನಡ್ಕೊಂಡು ಬೇರೆಯವರೂ ಕೂಡ ಗೌರವಿಸುವ ಹಾಗೆ ನೀವಲ್ಲಿ ವರ್ತಿಸಬೇಕಾಗತ್ತೆ ಆಗ ನಿಮ್ಮ ಶ್ರಮ ನಿಮ್ಮ ಜೀವನ ಸಾರ್ಥಕ ಅಂತ ಹೇಳಿ ಅನಿಸುವಂಥದ್ದು ಶಕ್ತಿದೇವತೆಯ ಯಂತ್ರವನ್ನು ಧಾರಣೆ ಮಾಡಿ ಶುಭವಾಗಿ ಕುಂಭರಾಶಿ ನಿಮ್ಮ ಜವಾಬ್ದಾರಿಯುತವಾದಂತಹ ಕೆಲಸಗಳು ಪೂರೈಸುವುದಿಲ್ಲ ಯಾವಾಗ ಕೆಲಸ ಆಗೋದಿಲ್ಲ ಸ್ವಾಭಾವಿಕವಾಗಿ ಮನಸ್ಸಿಗೆ ಏನೋ ಒಂದು ರೀತಿಯ ಹಿಂಜರಿತ ಬೇಸರ ಉಂಟಾಗ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಕೋಪವೂ ಕೂಡ ಹೆಚ್ಚಾಗುವಂಥದ್ದು ಆದರೆ ಆ ಕೋಪ ಒಳ್ಳೆಯದಲ್ಲ ತಾಳ್ಮೆಯಿಂದ ವರ್ತಿಸಿದರೆ ಅದಕ್ಕೇನೋ ಒಂದು ಪರಿಹಾರ ಮಾರ್ಗ ಸೂಚ್ಯವಾಗಿ ನಿಮಗೆ ಕಾಣುವಂಥದ್ದಾಗತ್ತೆ ಆದಾಯದ ಬಗ್ಗೆ ಚಿಂತೆ ಇರುತ್ತೆ ಹಣಕಾಸಿನ ವಿಚಾರ ಹೇಗೆ ಆಪತ್ತೇನಾದರೂ ಬಂದರೆ ಎಲ್ಲಿಂದ ಹಣವನ್ನು ಒದಗಿಸ್ತಕ್ಕಂಥದ್ದು ಅಂತಕ್ಕ ಗಾಢ ಯೋಚನೆ ನಿಮ್ಮನ್ನು ಕಾಡುವಂಥದ್ದು ಮಕ್ಕಳ ಪ್ರಗತಿಯ ಬಗ್ಗೆ ಭರವಸೆ ಇರುತ್ತೆ ಮಕ್ಕಳು ಇವತ್ತಲ್ಲ ನಾಳೆ ಯಾವುದೋ ಒಂದು ರೀತಿಯ ದಡವನ್ನು ಸೇರ್ತಾರೆ ಅಂತಕ್ಕಂತಹ ಆತ್ಮವಿಶ್ವಾಸ ನಿಮಗೆ ಇರತಕ್ಕಂಥದ್ದು ಅಂತಹ ಧೈರ್ಯ ಸ್ಥೈರ್ಯಗಳು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಮುಂದಿನ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಿ ಸಂತೋಷ ಪಡ್ತೀರಿ ಅಂತಹ ನಂಬಿಕೆಯೂ ಕೂಡ ಮನುಷ್ಯನಿಗೆ ಬಹಳ ಮುಖ್ಯವಾದಂಥದ್ದಾಗತ್ತೆ ಆತ್ಮಗೌರವ ಹೆಚ್ಚಾಗುವಂಥದ್ದು ಯಾವಾಗ ಉತ್ತಮವಾದಂತಹ ಪರಿಸರವನ್ನು ವಾತಾವರಣವನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ನೋಡ್ತೀರೋ ಆಗ ನಿಮ್ಮ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗಿ ನಿಮಗೆ ಪ್ರಚೋದನೆಯನ್ನು ಉತ್ಸಾಹವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ ನಿವೃತ್ತ ಅಧಿಕಾರಿಗಳಿಗೆ ಸ್ವಲ್ಪ ಸಮಸ್ಯೆ ಕಾಡುತ್ತೆ ಅಥವಾ ಆರೋಗ್ಯದ ಸಮಸ್ಯೆ ಅಥವಾ ನಿಮ್ಮ ವೃತ್ತಿಗೆ ನಿಮ್ಮ ನೌಕರಿಗೆ ಸಂಬಂಧಪಟ್ಟಂತಹ ಯಾವತ್ತೋ ನಡೆದಂತಹ ಘಟನೆ ಸಮಸ್ಯೆಯಾಗಿ ಉಲ್ಬಣಿಸ್ತಕ್ಕಂತಹ ಪ್ರಮೇಯ ಅಲ್ಲಿ ಕಾಡಬಹುದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಕಟ್ಟಡವನ್ನು ನಿರ್ಮಾಣ ಮಾಡುವಂಥವರಿಗೆ ಶುಭ ಮತ್ತು ಲಾಭ ಇರತಕ್ಕಂಥದ್ದು ಹಾಗಾಗಿ ಕಟ್ಟಡ ನಿರ್ಮಾಣದ ಕೆಲಸ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತಕ್ಕಂತಹ ಒಂದು ಭಾವನೆ ನಿಮ್ಮ ಮನಸ್ಸಿಗೆ ಬರಬೇಕಾಗತ್ತೆ ಸಮಸ್ಯೆಗಳು ದೂರವಾಗತಕ್ಕಂತಹ ಸೂಚನೆ ಇದೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲ ನೀರಾಗಿ ಕರಗಿ ಹೋಗುವಂತಹ ರೀತಿಯಲ್ಲಿ ನಿಮಗೆ ಆ ಒಂದು ಪ್ರತಿಫಲ ಫಲಿತಾಂಶ ಉತ್ತಮವಾದಂತಹ ಪ್ರಭಾವ ಸಿಕ್ತಕ್ಕಂಥದ್ದಾಗತ್ತೆ ವೈಯಕ್ತಿಕವಾದಂತಹ ವಿಚಾರದಿಂದ ಕೆಲಸದ ವೇಗ ಹೆಚ್ಚುತ್ತೆ ನಿಮಗೆ ವೈಯಕ್ತಿಕವಾಗಿ ಆ ಗೌರವ ಏನಿದೆ ಆ ಗೌರವದಿಂದಲೇ ಹಲವಾರು ಕೆಲಸಗಳು ಆಗುವಂಥದ್ದು ಅನಗತ್ಯವಾದಂತಹ ವಿಚಾರಗಳಲ್ಲಿ ಮನಸ್ತಾಪವಾಗುತ್ತೆ ಸುಮ್ಮನೆ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಭಾಗಿಗಳಾಗಿ ಚರ್ಚೆ ಮಾಡ್ತೀರಿ ಅಲ್ಲಿ ಜಗಳಕ್ಕೆ ಅವಕಾಶ ಇದೆ ಹಾಗಾಗಿ ನಿಮ್ಮತನವನ್ನು ನೀವೇ ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಕುಟುಂಬದ ಆಂತರಿಕ ಕಲಹವನ್ನು ದೂರ ಮಾಡಿಕೊಳ್ಬೇಕು ಕುಟುಂಬದಲ್ಲಿ ಒಳಗೊಳಗೆ ಏನೋ ಒಂದು ರೀತಿಯ ವೈಮನಸ್ಯ ದ್ವೇಷ ಅಂತಕ್ಕಂಥದ್ದಿದೆ ಆ ಶೀತಲ ಸಮರವನ್ನು ನೀವು ದೂರ ಮಾಡಿಕೊಂಡ್ರೆ ಕುಟುಂಬದಲ್ಲಿಯೂ ಕೂಡ ನೆಮ್ಮದಿ ಮಾನಸಿಕವಾದಂತಹ ಧೈರ್ಯ ಹೆಚ್ಚಾಗುವ ಸಾಧ್ಯತೆ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕ ಅಂದರೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಶುಭವಾಗಿ